ಕಾಮನ್ವೆಲ್ತ್ ಗೋಲ್ಡ್ ಪದಕ ವಿಜೇತ ಕ್ರೀಡಾಳು ಕುಟುಂಬಕ್ಕೆ ಜೀವ ಬೆದರಿಕೆ. 60 ಗೇರು ಮರಗಳನ್ನು ಉರುಳಿಸಿ ಅನ್ನಕ್ಕೆ ಕನ್ನ ಹಾಕಿದ ಗ್ರಾಮ ಪಂಚಾಯತ್. ಇಬ್ಬರು ಹಿರಿಯ ಜೀವಗಳ ಕಣ್ಣೀರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಜಿಲ್ಲಾಡಳಿತ. ಇತ್ತೀಚೆಗಷ್ಟೇ ಒಲಿಂಪಿಕ್ಸ್ ಸ್ಪರ್ಧಾಕೂಟ ಮುಕ್ತಾಯಗೊಂಡಿದೆ. ಭಾರತೀಯ ಕ್ರೀಡಾಳುಗಳ ಸಾಕಷ್ಟು ಹೋರಾಟದ ಬಳಿಕವೂ ಬೆರಳೆಣಿಕೆಯ ಪದಕವು ಅಷ್ಟೇ ಭಾರತದ ಪಾಲಿಗೆ ಒದಗಿದೆ. ಇನ್ನು ಇದೇ ರೀತಿ ಭಾರತದ ಕೀರ್ತಿ ಪತಾಕೆಯನ್ನು ಪ್ರಪಂಚದಾದ್ಯಂತ ಹಾರಿಸಿದ ಹಳ್ಳಿ ಪ್ರತಿಭೆಯ ಮೇಲೆ ಗ್ರಾಮ ಪಂಚಾಯತ್ ಸವಾರಿ ಮಾಡಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಹೀಗೊಂದು ದೌರ್ಜನ್ಯ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟಬಿಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಟ್ಟಬಿಲ್ತೂರು ಗ್ರಾಮ ಪಂಚಾಯತಿಯ ಬಾಳಿಕೆರೆ ಸಮೀಪದ ಈ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. 2018-19 ಸಾಲಿನ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆಲ್ಲುವ ಮೂಲಕ ಭಾರತದ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಿದ ವಿಶ್ವನಾಥ ಗಾಣಿಗ ಇದೇ ಕಟ್ಟಬಿಲ್ತೂರು ಗ್ರಾಮ ಪಂಚಾಯತಿ ನಿವಾಸಿ. ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ವಿಶ್ವನಾಥ ಗಾಣಿಗ ಎಂಬವರ ಕುಟುಂಬ ಕಟ್ಟಬಿಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಿಕೆರೆ ಎಂಬಲ್ಲಿ ವಾಸವಿದೆ. ವಿಶ್ವನಾಥರ ತಂದೆ ಭಾಸ್ಕರ ಗಾಣಿಗ ಮತ್ತು ತಾಯಿ ಪದ್ಮಾವತಿ ಮನೆಯಲ್ಲಿದ್ದಾರೆ. ಇಬ್ಬರು ಹಿರಿಯ ನಾಗರಿಕರು. ಆದರೆ ಇದೇ ಕುಟುಂಬದ ಪಟ್ಟ ಸ್ಥಳದಲ್ಲಿರುವ ಸುಮಾರು 60 ಮರಗಳನ್ನು ರಸ್ತೆ ಸಂಚಾರಕ್ಕೆ ತೊಂದರೆಯಾಗುತ್ತವೆ ಎಂಬ ಸುಳ್ಳು ಕಾರಣ ನೀಡಿ ಗ್ರಾಮ ಪಂಚಾಯತ್ ಇಡೀ ಮರಗಳ ಬುಡವನ್ನೇ ಕಡಿದು ಹಾಕಿದೆ. ಇದರಿಂದ ವರ್ಷಕ್ಕೆ ಸುಮಾರು 1.5 ಕ್ವಿಂಟಲ್ ಗೇರುಬೀಜ ಕೊಡುವ ಮರಗಳು ಸೇರಿದಂತೆ ಹಲಸು, ಹೆಬ್ಬಲಸು ಮೊದಲಾದ ಅಮೂಲ್ಯ ಮರಗಳ ಮಾರಣ ಹೋಮ ನಡೆದಿದೆ. ಸರ್, ಈಗ ನಮ್ಮದು ಮರ ಕಡಿತೀವಂತೇಳಿ ನಮ್ಗೆ ಯಾವುದೇ ಇಂಟಿಮೇಷನ್ ಇಲ್ಲ. ಒಂದು ಹೆಗಲೇನೋ ತಾಗುತ್ತೆ ಅಂತೇಳಿ ಯಾರೋ ಲಾರಿಯವರು ಕಂಪ್ಲೇಂಟ್ ಮಾಡಿದ್ದಾರೆ, ಹೆಗಲು ತೆರವು ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ಅದೇ ಪ್ರಾಮಾಣಿಕವಾಗಿ ನಾನು 20 ಫೀಟಿನ ಏಣಿ ನಾನು ಅದನ್ನು ಸರಿಯಾಗಿ ಇಟ್ಕೊಂಡು ನಾನು ಮೇಲೆ ಹತ್ತಿ ಕಡಿದಿದ್ದೇನೆ. ಅದಾದ ನಂತರ ಸ್ವಲ್ಪ ಒಂದು 4-5 ದಿನ ನಂತರ ಇವರು ಸುಮ್ಮನೆ ಒಂದು ಟೀಮ್ ಶುಕ್ರವಾರ ದಿನ ಆರ್ಡರ್ ಕೊಟ್ಟಿದ್ದಾರಂತೆ ಪಿ ಡಿ ಅವರು. ಆಮೇಲೆ ಶನಿವಾರ ದಿನ ಏನೂ ಇಲ್ಲ. ಆದಿತ್ಯವಾರ ದಿನ ಏನು ಮಾಡಿದ್ದಾರೆ ಅಂದರೆ, ಆದಿತ್ಯವಾರ ದಿನ ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಒಂದು ಸುಮಾರು ಟೀಮ್ ಅಂದರೆ ಒಂದು 60-70 ಜನ ಬಂದಿದ್ದಾರೆ. ಅದೇ ಕೆಲವು ಲೋಕಲ್ ಅಲ್ಲಿ ನೋಡ್ಲಿಕ್ಕೆ ಬಂದಿರ್ಬೋದು. ಮತ್ತು ಈ ಪರಿಸರ ಅದಕ್ಕೆ ಸಪೋರ್ಟ್ ಮಾಡತಕ್ಕಂಥ ಒಂದು 20 ಜನ ಇದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಖಾಲಿ ಬುಡಗಳನ್ನೇ ಕಟ್ ಮಾಡಿದ್ದಾರೆ, ಆಮೇಲೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಸೈಡ್ ಸೈಡಿಗೆ ಹಾಕೊಂತ ಹೋದ್ರು. ಇಲ್ಲ ತೆರವು ಮಾಡಿ ಅಂತ ನಿಮ್ಮ ಕೈನಲ್ಲಿ ನೀವು ಆರ್ಡರ್ ಇಟ್ಕೊಂಡ್ಬಿಟ್ಟು ಪೂರ ಮರನೇ ಕಳೆದಿದ್ದೀರಲ್ಲ ಬುಡಕ್ಕಂತಂದರೆ, ನೀವು ಅಲ್ಲಿ ಹೋಗಿ ನೋಡಬೇಕಿತ್ತಲ್ಲ, ತಡಿಬೇಕಿತ್ತಲ್ಲ, ಇಲ್ಲ ಅಲ್ಲಿ ತುಂಬ ಚೌಳಿ ಇದ್ದು ನಮ್ಗೆ ಹೋಗ್ಲಿಕ್ಕಾಗಿಲ್ಲ ಹಾಗೆ ಅಂತ ಏನು ಉತ್ತರ ಕೊಟ್ಟರು. ಪಿ ಡಿ ಹೇಳ್ರಿ ಪೂರ ಅವಂದೇ ಮೇನ್ ರಾಮಶೆಟ್ಟಿ ಅನ್ನತಕ್ಕನು ಮೇನ್, ಮತ್ತು ಶರಶೆಟ್ಟಿ ಅನ್ನತಕ್ಕವ್ರು ಅವರೆಲ್ಲ. ಅವನು ಹೇಳ್ದ, ನಾನು ಒಬ್ಬನೇ ಬಂದಿಲ್ಲ, ಶರಶೆಟ್ಟಿ ಬಂದಿದ್ದಾರೆ ಅಂದರೆ. ಶರಶೆಟ್ಟಿ ಅಂದರೆ ನಮ್ಮ ವೀಡಿಯೋದಲ್ಲಿ ಇದ್ದಾರೆ ಅವರು, ಯಾಕಂದರೆ ಫುಲ್ಲು ಫಸ್ಟಿಂದ ಲಾಸ್ಟ್ ತನಕ ಅವರು ಎಲ್ಲ ಫಿನಿಶಿಂಗ್ ಆಗೋ ತನಕ ಇಲ್ಲಿ ಕೆಲಸ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಪವರ್ ಲಿಫ್ಟಿಷನ್ ಅಥವಾ ಗಾಣಿಗೆ ಅಂತೇಳಿ ತುಂಬ ಹೆಸರು ಗಳಿಸಿದಂಥ ಮಗ ನನಗೆ. ಆದರೆ ಅವನೀಗ ಇಲ್ಲ, ಇಲ್ಲಿ ಬೇರೆ ಊರಲ್ಲಿ ಏನೋ ಸಣ್ಣ ವ್ಯವಹಾರ ಮಾಡ್ಕೊಂಡಿದ್ದಾನೆ. ನಾವೀಗ ಇಲ್ಲಿ ತಾಯಿ ಈಗ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ತುಂಬ ವಯಸ್ಸಾದವ್ರು ನಾವು, ಇವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದು ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಪೊಲೀಸ್ ಸೆಕ್ಯೂರಿಟಿ ಅವರು ತಗೊಂಡು ಬಂದಾರೆ. ಆ ಪೊಲೀಸ್ನವ್ರಿಗೆ ನಾವು ಕೇಳಿದ್ವಿ, ಸರ್ ನೀವು ಮರ ಇಷ್ಟು ಬುಡ ಸಮೇತವಾಗಿ ಕಡೀಲಿಕ್ಕೆ ಅವ್ರಿಗೆ ಸಪೋರ್ಟಾಗಿ ನಿಂತಿದ್ರೆ ನೀವು ಅವ್ರಿಗೆ ಸೆಕ್ಯೂರಿಟಿ ಅಂತ ಹೇಳಿ ಹೇಳ್ತೀರ ಬಾಯಿನಲ್ಲಿ. ಆದರೆ ನಾವಿಬ್ಬರು ನಾವು ಈಗ ಈ ಊರಿನ ಮನಸ್ಸರ ನಾವು ನಿಮ್ಮ ಕಣ್ಣಿಗೆ ನಿಮ್ಮ ಮನಸ್ಸರಾಗಿ ಕಾಣೋದಿಲ್ವ? ನಮ್ಗೆ ಹಂಗಂದ್ರೆ ನೀವು ಏನು ಸಪೋರ್ಟ್ ಮಾಡ್ದಂಗೆ ಆಯ್ತು? ನಮಗೇನು ಸೆಕ್ಯೂರಿಟಿ ಇಲ್ಲ ಅಂತ ಕೇಳಿದರೆ ಅದೆಲ್ಲ ನಮಗೆ ಗೊತ್ತಿಲ್ಲ, ನೀವು ಬಂದು SI ಕೇಳಬೇಕು ಅಂತ. ಅದನ್ನು ಗೌರ್ಮೆಂಟ್ ಅಧಿಕಾರಿ ನಾವು ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಕಂಪ್ಲೇಂಟ್ ನೀವು ತಗೊಳ್ಳಿ ಸರ್, ನಮ್ಮ ಮರ ಬುಡ ಕರೆದಿದ್ದಾರೆ ಅಂತ ಏನು ರಿಕ್ವೆಸ್ಟ್ ಮಾಡಿಕೊಂಡ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಎಲ್ಲ ಮನೆ ಗೇಟ್ ಹತ್ರ ನಿಂತಾಗ ಅವನು ಏಕಾಏಕಿ ಬಂದ ಅದೇ ಮಗವೀರ ಹುಡುಗ, ರವೀಂದ್ರ ಮಗವೀರ ಹುಡುಗ ಅನ್ನೋತಕ್ಕನು, ಆ ಈ ಹಿಂದೆ ನಮಗೆ ಕೊಲೆ ಬೆದರಿಕೆ ಎಲ್ಲ ಹಾಕಿ ಕೇಸ್ ಎಲ್ಲ ಆಗಿದೆ, FIR ಹತ್ತಿರಕ್ಕ ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀವಿ. ಅದೇ ಒಂದು ಸೇಡಿಗೋಸ್ಕರ ಅವನು ಏನು ಮಾಡಿದಾನೆ ಅಂದರೆ, ನನ್ನ ಮೇಲೆ ಎಗರಿಸ್ಬೇಕನ್ನೋ ರೀತಿಯಲ್ಲಿ ಲೆಫ್ಟ್ ಸೈಡಿಗೆ ಏಕಾಏಕಿ ಬಂದು ಬಂದು ಮೈಗೆ ತಾಗುವಷ್ಟು ಹತ್ತಿರದಲ್ಲಿ ಬಂದು ಚೂರು ನಾನು ಜಸ್ಟ್ ಹಿಂದಕ್ಕೆ ಮೂವ್ ಆದಾಗ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಈ ಬಲ ಎಡಗೈಗೆ ಏನಾಗಿದೆ, ಮುಂದಗಡೆ ಮಿರರ್ ಹೊರಗಡೆ ಒಂದು ಸುಮಾರು ಒಂದು 5-6 ಇಂಚು ಔಟ್ ಸೈಡ್ ಇರ್ತದೆ. ಬಡಿದ ಶಬ್ದಕ್ಕೆ ಎಲ್ಲರೂ ಇಲ್ಲಿ ಸುಮಾರು ಜನ ಇದ್ದವರಿಗೆಲ್ಲ ಆಶ್ಚರ್ಯ ಆಯ್ತು, ಅಷ್ಟು ಜೋರಾಗಿ ಸ್ಪೀಡ್ ಮಾಡ್ಕೊಂಡು ಹೋಗಿದ್ದೆ. ನಾವು ಮಿಶ್ರಣ ಯಾವ್ಯಾವ್ದು ಬೇಕು ನಮಗೆ ಸಹಾಯ. ಇದರಲ್ಲಿ ಸರ್, ಈಗ ಈ ಕಡ್ದಾಕಿರತಕ್ಕಂಥ ಮರದಲ್ಲಿ 1 ವರ್ಷಕ್ಕೆ 1.5 ಕ್ವಿಂಟಲ್ ಬೀಜ ಆಗ್ತದೆ.
ಒಂದು ಕೆ ಜಿಗೆ 12 ರಿಂದ 112 ರೂಪಾಯಿ 110 ರೂಪಾಯಿ 125 ರೂಪಾಯಿ ಕೂಡ ರೇಟ್ ಇರತಕ್ಕಂತ ಇರುತ್ತೆ. ಕನಿಷ್ಠ ಪಕ್ಷ 15 ವರ್ಷ ವ್ಯಾಲ್ಯೂ ಉಂಟು ಆ ಮರಕ್ಕೆ. ಓಕೆ, ಎಲ್ಲ ಹದಗೆಟ್ಟೋಗಿದೆ, ಎಲ್ಲರೂ ಅವರೇ, ನಮ್ಗೇನು ಕೇಳುವರಿಲ್ಲ. ಆಯ್ತು ನೋಡಪ್ಪ, ಫೋನ್ ಮಾಡಿದ್ದಲ್ಲ ನೀನು, ನೋಡುವ. ಆಯ್ತು ಕೇಳ್ತೇನೆ. ಹಾಂ ಸಾಹೇಬ್ರ, ಆಯಿತು, ಸ್ಪಾಟಿ ಬರಬೇಕು. ಜಿಲ್ಲಾಧಿಕಾರಿ ಅವ್ರಿಗೆ ಒಂದು ಮನವಿ ಮಾಡಿದ ಮೇಲೆ ಜಿಲ್ಲಾಧಿಕಾರಿ ಅವರು ಬರಬೇಕು, ಎಸ್ ಪಿ ಬರಬೇಕು. ಬರೀ ಯಾರು ಬಂದಿಲ್ಲ, ಯಾರೂ ಬಂದಿಲ್ಲ. ಇದೇ ಮರ ಕಡಿದ ವಿಚಾರದಲ್ಲಿ ವಾದ ವಿವಾದಗಳು ನಡೆದ ಬಳಿಕ ಸ್ಥಳೀಯ ವ್ಯಕ್ತಿಯವರು ಭಾಸ್ಕರ್ ಗಾಣಿಗ ಅವರ ಮೇಲೆ ಕಾರು ಹತ್ತಿಸುವ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಈ ಘಟನೆಯಲ್ಲಿ ಸ್ವಲ್ಪದರಲ್ಲಿ ಪಾರಾದ ಭಾಸ್ಕರ ಗಾಣಿಗ ಅವರ ಕೈಗೆ ಬಲವಾದ ಗಾಯವಾಗಿದ್ದು ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಹಿರಿಯ ನಾಗರಿಕರಾದ ಭಾಸ್ಕರ ಗಾಣಿಗ ಅವರು ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ, ಅರಣ್ಯ ಇಲಾಖೆಗೆ ಹಾಗೂ ಗ್ರಾಮ ಪಂಚಾಯತಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣದ ರಾಜಿ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಇದುವರೆಗೆ ನಮಗೆ ನ್ಯಾಯ ದೊರಕಿಸುವ ಪ್ರಯತ್ನ ಯಾರೂ ಕೂಡ ಮಾಡಿಲ್ಲ ಎನ್ನುತ್ತಾರೆ ವೇಟ್ ಲಿಫ್ಟರ್ ವಿಶ್ವನಾಥ ಗಾಣಿಗರ ಅವರ ತಾಯಿ ಪದ್ಮಾವತಿ. ಎಲ್ಲೆಲ್ಲೋ ಒಂದೊಂದು ಗಿಡ ಇದ್ರೂ ಕೂಡ ತಂದು ನೆಟ್ಟು ಅದನ್ನ ಪೋಷಣೆ ಮಾಡಿದ್ದೀವಿ. ಅದನ್ನೆಲ್ಲ ಬಂದು ಕಡಿದು ಹೋದ್ರೆ ನಮ್ಗೆ ಎಷ್ಟು ನೋವಾತಿಲ್ಲ. ನನ್ನ ಮಗನೇ ಈ ಗಿಡ, ದೊಡ್ಡ ಗಿಡ ತಂದು ನೆಟ್ಟದ್ದು, ನನ್ನ ಮಗ ಶಾಲಿಗೆ ಹೊಪತ್ತಿ ತಂದು ನೆಟ್ಟದ್ದು. ಇವ್ರು ಇಷ್ಟು ನಮ್ಗೆ ಹಿಂಸೆ ಕೊಡ್ತಾರಂದ್ರೆ ನಾವು ಏನು ಮಾಡಬೇಕು ಸರ್? ಈಗ ಮರ ಎಲ್ಲ ಕಡಿದ್ರು, ನನ್ನ ಗಂಡಿಗೆ ಆಕ್ಸಿಡೆಂಟ್ ಮಾಡಿದ್ರು, ಎಲ್ಲ ಥರದಲ್ಲೂ ನಮ್ಮ ತೊಂದರೆ ಕೊಡ್ತಾನೆ ಇದ್ರು. ನನ್ನನ್ನು ಕೊಲೆ ಮಾಡ್ತೀನಿ, ನನ್ನ ನಿನ್ನ ಬಚ್ಚೋದಿಲ್ಲ ಅಂತ ಹೇಳ್ತಾರೆ. ಆ ಥರ ಎಲ್ಲ ಹಿಂಸೆ ಕೊಟ್ರು ಸರ್, ನಾವು ಹೆಂಗೆ ಬದುಕಿರ್ಬೇಕು? ಪೊಲೀಸ್ನವ್ರು ಯಾವುದೂ ತಕ್ಕಂತೆ ಇಲ್ಲ ನಮ್ಮ ಇದು. ನಾವು ಹೋಗಿ ಪೋಲ್ ಸ್ಟೇಷನಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ ತನಕ ಕುಂತ್ಕೊಂಡ್ರು ನಮ್ದು ಯಾವುದೂ ರೆಸ್ಪಾನ್ಸ್ ಮಾಡಲ್ಲ. ಇದು ಮಾಡಿದ್ದೆ ಅಲ್ಲ, ಅದೆಲ್ಲ ನನ್ನ ಫೋಟೋ, ನನ್ನ ಫೋಟೋ ತೆಗೆದು ಇಟ್ಕೊಂಡಿದ್ದೆ. ಹೊರಗಡೆ ಹುಲ್ ತಪ್ಪಿಕೊಂಡು ಹೋದ್ಮೇಲೆ ಎಲ್ಲ ಬಂದು ಅವ್ರವ್ರೆಲ್ಲ ಜೊತೆ ಮಾಡಿಯೇ ಕಡಿಸಿದ್ರು. ಥರನೇ ಸಾಕಿದ್ದೆ ನಾನು, ಒಂದೊಂದು ಹೆಲ್ಸಿನ ಮರ ಅಷ್ಟು ಎತ್ತರಕ್ಕೆ ಸರ್ತೋಗಿದ್ದು ನೋಡಿ ಅಷ್ಟು ಖುಷಿಪಟ್ಟು ಸಾಕಿದ್ದೆ. ನ್ಯಾಯ ಸಿಗಬೇಕು, ಮತ್ತು ಈ ಇದ್ರವ್ರು ಈ ಥರ ತೊಂದರೆ ಕೊಡಬಾರ್ದು, ಯಾರಿಗೂ ಕೊಡಬಾರ್ದು, ನಮಗಷ್ಟೇ ಅಲ್ಲ ಯಾರಿಗೂ ಕೊಡಬಾರ್ದು. ಒಟ್ಟಾರೆಯಾಗಿ ಇಡೀ ದೇಶಕ್ಕೆ ವೇಟ್ ಲಿಫ್ಟಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ದೊರಕಿಸಿಕೊಟ್ಟ ವಿಶ್ವನಾಥ ಗಾಣಿಗರ ಹಿರಿಯ ನಾಗರಿಕರ ಕುಟುಂಬಕ್ಕೆ ಕಾಲುಬುಡದ ಗ್ರಾಮ ಪಂಚಾಯತ್ ದೌರ್ಜನ್ಯ ನಡೆಸುತ್ತಿರುವುದು ವ್ಯಾಪಕ ಖಂಡನೆಗೆ ಕಾರಣವಾಗಿದೆ. ಕುಟುಂಬಕ್ಕಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸುವ ಮತ್ತು ನಷ್ಟಕ್ಕೆ ಪರಿಹಾರ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡಬೇಕಿದೆ. ರಾಘವೇಂದ್ರ ಬಳ್ಕೂರು, ದೈಜ್ವಾಲ್, 24/7.